ಸಾಮಾಜಿಕ ಜಾಲತಾಣಗಳಲ್ಲಿ ಈಗ ಮೀಮ್ಸ್ ಅಥವಾ ಟ್ರಾಲ್ಗಳು ಮಾಡೋದು ತುಂಬಾ ಟ್ರೆಂಡ್ ಆಗಿದೆ. ಆದರೆ ಕೆಲವು ಬಾರಿ ಹಾಸ್ಯ ಮಾಡೋಕ್ಕೆ ಹೋಗಿ ಟ್ರಾಲ್ಗಳು ಅತಿರೇಕವೂ ಆಗುತ್ತೆ. ಅದರಲ್ಲೂ ಕೆಲವು ಟ್ರಾಲ್ ಪೇಜ್ಗಳಲ್ಲಿ ಕನ್ನಡದ ನಟ ನಟಿಯರ ಮೇಲೆ ಟ್ರಾಲ್ ಮಾಡಲಾಗುತ್ತೆ. ಇದ್ರ ಬಗ್ಗೆ ಇದೀಗ ರಾಜವಂಶದ ಅಭಿಮಾನಿಗಳು ಮತ್ತು ಕಿಚ್ಚ ಸುದೀಪ್ ಅಭಿಮಾನಿಗಳು ಗರಂ ಆಗಿದ್ದಾರೆ. ಈ ಬಗ್ಗೆ ಈಗಾಗಲೇ ಅಖಿಲ ಕರ್ನಾಟಕ ಕಿಚ್ಚ ಸುದೀಪ್ ಸೇನಾ ಸಮಿತಿ ಸೈಬರ್ ಕ್ರೈಮ್ಗೆ ದೂರು ಕೊಟ್ಟಿದೆ. ದೇಪಣ್ಣ ಅಂಗಡಿ, ಬಿಗ್ ಬಾಸ್ ಸುದೀಪ್ ಹಾಗೂ ಏಲಿಯನ್ ದಿ ಹೆಬ್ಬುಲಿ ಅನ್ನೋ ಮೂರು ಫೇಸ್ಬುಕ್ ಪೇಜ್ಗಳಲ್ಲಿ ಸುದೀಪ್ ಬಗ್ಗೆ ಅವಹೇಳನಕಾರಿ ಟ್ರಾಲ್ಗಳನ್ನ ಮಾಡಲಾಗಿದೆ. ಈ ಬಗ್ಗೆ ಅವರು ದೂರನ್ನು ಕೊಟ್ಟಿದ್ದಾರೆ. ಇದರಿಂದ ಅಭಿಮಾನಿಗಳಾದ ನಮ್ಮೆಲ್ಲರ ಮನಸ್ಸಿಗೆ ತುಂಬ ಬೇಜಾರಾಗಿದೆ. ಆದ್ದರಿಂದ ಈ ಎಲ್ಲ ಟ್ರಾಲ್ ಪೇಜ್ಗಳ ಮೇಲೆ ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತ ಅಭಿಮಾನಿಗಳು ಮನವಿ ಮಾಡಿಕೊಂಡಿದ್ದಾರೆ. ಇದರ ಜೊತೆಗೆ ರಾಜವಂಶದ ಬಗ್ಗೆ ಡಾಕ್ಟರ್ ರಾಜ್ಕುಮಾರ್ ಮತ್ತು ಪುನೀತ್ ರಾಜ್ಕುಮಾರ್ ಬಗ್ಗೆ ಫೇಸ್ಬುಕ್ನಲ್ಲಿ ಹೆಚ್ಚು ಟ್ರಾಲ್ ನಡೀತಿರೋ ಹಿನ್ನೆಲೆಯಲ್ಲಿ ನಾಳೆ ರಾಜವಂಶದ ಅಭಿಮಾನಿಗಳು ಸೇರಿ ಮಾಗಡಿ ರೋಡ್ ಪೊಲೀಸ್ ಠಾಣೆಯಲ್ಲಿ ದೂರು ಕೊಡೋಕೆ ನಿರ್ಧಾರ ಮಾಡಿದ್ದಾರೆ. ಸ್ಟಾರ್ ನಟರ ಅಭಿಮಾನಿಗಳು ತಮ್ಮ ನೆಚ್ಚಿನ ನಟರ ಮೇಲೆ ಮಾಡ್ತಿರೋ ಟ್ರೋಲ್ಗಳನ್ನ ನೋಡಿ ಕೆಂಡಾಮಂಡಲವಾಗಿದ್ದಾರೆ. ಹಾಯ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ರಚಿತಾರಾಮ್ ಮಾತಾಡ್ತಿರೋದು. ನನ್ನ ಮೂವಿ ಅಪ್ಡೇಟ್ಸ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಫಿಲ್ಮಿ ಬೀಟ್.